ಹೇಳು ಮಾವ, ಅಪರೂಪಕ್ಕೆ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಮಾಡೋದು, ಊರಲ್ಲಿ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಇರೋ ಹಣ ಎಲ್ಲ ಖಾಲಿ ಆಯ್ತೈತೆ. ಇನ್ನು ಉಳಿದಿರೋ ಹಣನಾದರೂ ಉಳಿಸ್ಕೋಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ಸಿಟಿಗೆ ಬರೋಣ ಅಂತ ಇದ್ದೀನಿ. ಹೌದಾ, ಸರಿ ಬಾಬಾ. ಛೇ, ನಂದು ಒಂದು ಜೀವನನ ಯಾರೋ ಡೀಲ್ ಕೊಡ್ತಾರೆ ಅಂತ ಬೇರೆಯವ್ರ ಪ್ರಾಣ ತೆಗಿತೀನಿ. ನನ್ನಿಂದ ಎಷ್ಟು ಮನೆ ಹಾಳಾಗಿದೋ ನನಗೆ ಗೊತ್ತಿಲ್ಲ. ಇದರಿಂದ ನನಗೇನೂ ಲಾಭ ಆಗಿಲ್ಲ. ಅದಕ್ಕೆ ಈ ಕೆಲಸ ಬಿಟ್ಟು ಹಣ ಮಾಡೋಕ್ಕೆ ಬೇರೆ ಡೀಲ್ ಮಾಡ್ತಾಯಿದ್ದೀನಿ. ಇದೇ ಬ್ರೌನ್ ಶುಗರ್, ಇದಕ್ಕೆ ಶ್ರೀಮಂತರ ಬಳಿ ತುಂಬಾ ಡಿಮ್ಯಾಂಡ್ ಇದೆ. ಒಂದೊಳ್ಳೆ ಪಾರ್ಟಿ ನಂಬರ್ ಕೊಡ್ತೀನಿ ಅಂತ ನಮ್ಮ ಹುಡುಗ ಹೇಳಿದ್ದಾನೆ. ಇದನ್ನು ಅವ್ರಿಗೆ ಮಾರಿದ್ರೆ ಒಳ್ಳೆ ಹಣ ಮಾಡ್ಬೋದು. ಅವನ ಕಾಲ್ಗೆ ವೇಟಿಂಗ್. ಹಲೋ, ಹಾಂ, ನಂಬರ್ ಹಾಂ ಹೇಳಿ. 999 5247 99 001 01. ಹಾಂ ಹಾಂ, 3 ಗಂಟೆಗಾ? ಎಕ್ಸಾಕ್ಟ್ಲಿ 3 ಗಂಟೆಗೆ. ಇವನೇ ಹೊಸ್ದಾಗಿ ಸ್ಟೇಷನ್ಗೆ ಬಂದಿರೋನಿರ್ಬೇಕು. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅಣ್ಣ, ಈ ಅಣ್ಣ ಏನು ಮಾಡೋದು? ಇವತ್ತು ನೈಟ್ ನಾನು ಬಾಂಬೆ ಹೋಗ್ತಾಯಿದ್ದೀನಿ. ನಾನು ಅಲ್ಲಿ ಸೆಟ್ಲಾಗ್ಬಿಟ್ಟು ಒಂದು 6 ತಿಂಗಳು ಬಿಟ್ಬಿಟ್ಟು ನಿಂಗೆ ಕಾಲ್ ಮಾಡ್ತೀನಿ. ಇಷ್ಟು ದಿನ ಇವನ ಜೊತೆಗಿದ್ದು ಇವ್ನು ಹೇಳಿದ ಕೆಲಸ ಎಲ್ಲ ಮಾಡಿದೆ, ಆದರೆ ಇವನು ನನಗೆ ಏನು ಮಾಡಲಿಲ್ಲ. ಈಗ ನಂಗೆ ಬೇರೆ ದಾರಿ ಇಲ್ಲ. ಏನೋದು? ಇಡೋ ಇಲ್ಲಿ, ಸ್ಟೇಷನ್ಗೆ ಬಂದಿಸ್ಕೋ. ಯಾಕೋ ಅರ್ಜೆಂಟ್ ಮಾಡಿದೆ, ಇರು ಸ್ಟೇಷನ್ ಕಾಲ್ ಮಾಡ್ತೀನಿ. ಹಲೋ, ಇಟು ಪೊಲೀಸ್ ಸ್ಟೇಷನ್? ಹೌದ್ರಿ, ಯಾರ್ರಿ, ಏನ್ ಬೇಕಾಗಿತ್ರಿ? ಹೊಸದಾಗಿ ನಿಮ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಜಾಯ್ನ್ ಆಗಿದಾರಲ್ವಾ? ಬುಲೆಟ್ ಓಡಿಸ್ಕೊಂಡು ಬರ್ತಾರಲ್ವಾ? ಅವ್ರ ನಂಬರ್ ಬೇಕಾಗಿತ್ತು. ಬುಲೆಟ್? ನಮ್ ಸ್ಟೇಷನ್ ಇರೋ ಗನ್ಗ ಬುಲೆಟ್ ಇಲ್ಲ, ಇನ್ ಪೊಲೀಸ್ ಹತ್ರ ಎಲ್ಲಿ ಬರ್ತೈತೆ ಚಾನ್ಸೇ ಇಲ್ಲ. ನನ್ಗೊಂದು ಗನ್ ಅರೇಂಜ್ ಮಾಡೋ. ಯಾವಾಗಲೂ ಇದೆಲ್ಲ ಪ್ಲಾನ್ ಮಾಡಿದೆ, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ. ಮಾವ, ನೀನಾವತ್ತು ಕಾಲ್ ಮಾಡಿಬಿಟ್ಟು ಊರಲ್ಲಿ ಕೆಲಸ ಇಲ್ಲ, ಇರೋ ಹಣ ಎಲ್ಲ ಖಾಲಿ ಆಗ್ತದೆ, ಬೆಂಗಳೂರು ಬರಬೇಕು ಅಂತ ಇದೆಯಲ್ಲ, ಅವತ್ತಿಂದ ಮೈಕೈ ನೋವು ಮಾಡ್ಕೊಳ್ಳದೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗಲೇ ಇವ್ರು ನಮ್ಮ ಅಂಗಡಿಗೆ ಬಂದಿದ್ದು, ಬಂದು ಈ ವಿಷಯ ಮಾತಾಡ್ತಾ ಇದ್ರು. ಅವಾಗಲಿಂದ ನಮ್ಮ ಟೈಮ್ ಸ್ಟಾರ್ಟ್ ಆಯಿತು. ಹೌದು, ನನ್ನ ಪೊಲೀಸ್ ಅಂತ ಅವನು ಹೆಂಗೋ ನಂಬ್ದ, ಅದ್ಯಾರೋ ಸೆಲ್ಯೂಟ್ ಬೇರೆ ಹೊಡೆದ. ಅವನು ನಂಬಿಲ್ಲ, ನಂಬೋ ಹಾಗೆ ಮಾಡಿದ್ದು. ಯಾರು ಯಾರಿಗೂ ಸುಮ್ಮ ಸುಮ್ಮನೆ ಸೆಲ್ಯೂಟ್ ಹೊಡೆಯಲ್ಲ. ಅದ್ ಸರಿ, ಈ ನನ್ನ ಮಗನ್ನ ಕಾರ್ ಓನರ್ ಅಂತ ಹೆಂಗೋ ನಂಬಿದ್ರು.
ಹಣ ಕದಿಯೋದು ಫಿಕ್ಸ್ ಆಯಿತು, ಅದಕ್ಕೆ ಇವನಿಗೆ ಕಾಲ್ ಮಾಡಿಬಿಟ್ಟೆ ಅಷ್ಟೇ. ಹಲೋ ಹಲೋ, ನನ್ನ ಕಾರ್ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ಹೆಚ್ಚು, ಅಂಥದ್ರಲ್ಲಿ ಕಾರ್ ಕೇಳಿದ್ರೆ ಕೊಡ್ತಾನ? ಆಲ್ರೆಡಿ ಅವ್ನು ಸೈಕೋ ನನ್ನ ಮಗ ಕಣೋ, ಅದಾಗಲ್ಲ. ಲೋ ಯಾವಾಗಲೂ ಇದೇ ಆಗೋಯ್ತಲ್ಲ ನಿಂದು, ಫೋನಲ್ಲಿ ಮಾತಾಡ್ಕೊಂಡಿರೋದು. ಹೋಗಿ ಡೀಸೆಲ್ ಹಾಕೊಂಡು ಬರೋ ಕಾರ್ಗೆ. ಲೋ ಕಾರ್ಕಿ ಸಿಕ್ತು ಕಣೋ, ಎಕ್ಸಾಕ್ಟ್ಲಿ 3 ಗಂಟೆಗೆ ಇರ್ತೀನಿ. ಅದಕ್ಕೆ ಅವನಿಗೆ ಕಾಲ್ ಮಾಡಿದ್ದೆ. ವೈಟ್ ಕೋಟ್ ಹಾಕಿದ್ರೆ ಡಾಕ್ಟ್ರು, ಖಾದಿ ಹಾಕಿದ್ರೆ ರಾಜಕಾರಣಿಗಳು, ಕಾವಿ ಹಾಕಿದ್ರೆ ಗುರುಜಿಗಳು ಅಂತ ನಮ್ಮ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದೇ ನಂಬಿಕೆನೇ ಬಂಡವಾಳ ಆಯಿತು. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ನಂಬರ್ನ ನೋಟ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿಬಿಟ್ಟು ಡೀಟ್ ಕೆಲಸ ಮಾಡಿದೆ. ಆ ಜಾಗಕ್ಕೆ ನಮ್ಮ ಅಣ್ಣನ ಕಳಿಸಿದ್ದು. ಎಲ್ಲಿವರೆಗೂ ನಮ್ಮ ಜನ ಕಣ್ಣು ಕಾಣಿದ್ರು ನಂಬಿಸ್ತಾರೋ ಅಲ್ಲಿವರೆಗೂ ನಮ್ಮಂಥವ್ರಿಗೆ ಹಬ್ಬನೇ. ಅವನ ಜೊತೆಗೆ ಅದೊಂದು ಬ್ಯಾಗ್ ಎತ್ಕೊಂಡು ಓಡ್ಬಂದಲ್ಲ, ಅದು ನಿನ್ನ ಪ್ಲಾನಾ ಏನು? ಇಲ್ಲ, ಅದು ಸಂದರ್ಭ. ಆ ಸಂದರ್ಭನ ನಮ್ಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಅವನು ಪ್ಲಾನ್ ಮಾಡ್ದ, ನೀನು ತಂತ್ರಕ್ಕೆ ಪ್ರತಿತಂತ್ರ ಮಾಡಿದೆ, ಇವಾಗ ಹಣನೂ ನಮ್ಮದೇ, ಬ್ರೌನ್ ಶುಗರೂ ನಮ್ಮದೇ, ಲೈಫಲ್ಲಿ ಫುಲ್ ಸೆಟ್ಲ್ ಆಗ್ಬಿಟ್ಟು. ನನ್ನ ಹತ್ರನೇ ಆಟ ಆಡ್ತೀರಾ? ನನಗೆ ತಂತ್ರ ಏನಂತ ತೋರಿಸಿದ್ದಾರೆ, ಅವರಿಗೆ ರಣತಂತ್ರ ಏನಂತ ನಾನು ತೋರಿಸ್ತೀನಿ.